ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಕ್ರಿಯೇಟಿವ್. ಇವತ್ತಿನ ವಿಡಿಯೋದಲ್ಲಿ ಐಬ್ರೋ ಮಾಡುವಾಗ ಗಾಯ ಆಗ್ತಾ ಇದೆ, ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಬ್ಬರು ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಐಬ್ರೋ ಮಾಡುವಾಗ ಥ್ರೆಡನ್ನು ನಾವು ಅದನ್ನು ಇಟ್ಕೊಂಡು ಕಾಲ ಮೇಲೆ ಫಸ್ಟು ಪ್ರಾಕ್ಟೀಸ್ ತುಂಬ ಮಾಡಬೇಕು. ಒಂದೇ ಸಾರಿ ಐಬ್ರೋ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ಪ್ರಾಕ್ಟೀಸ್ ಇಲ್ಲದೆ ಇದ್ದಾವಾಗ ಇಲ್ಲೆಲ್ಲ ಐಬ್ರೋಸ್ ಸ್ಕಿನ್ನ ಹಿಡ್ಕೊಬಿಡ್ತದೆ. ಅದಕ್ಕೋಸ್ಕರ ತುಂಬ ಪ್ರಾಕ್ಟೀಸ್ ಮಾಡಿಕೊಂಡೇ ಐಬ್ರೋಸನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಕು. ಐಬ್ರೋಸ್ ಮಾಡುವಾಗ ಫಸ್ಟು ಪೌಡರ್, ಸ್ವಲ್ಪ ಪೌಡರನ್ನು ಇಲ್ಲಿ ನಾವು ಮಾಡೋ ಪ್ಲೇಸಿಗೆ ಸ್ವಲ್ಪ ಪೌಡರನ್ನು ಹೀಗೆ ಹಚ್ಕೋಬೇಕು. ಈ ಥರ ಪೌಡರನ್ನು ಹಚ್ಕೊಂಡು ಈಗ ಐಬ್ರೋ ಮಾಡುವಾಗ ಫಸ್ಟು ನಾವೀಗ ಇದು ನನಗೆ ಲೆಫ್ಟ್ ಹ್ಯಾಂಡು, ಲೆಫ್ಟ್ ಐ ಇದು. ಈ ಲೆಫ್ಟ್ ಐಗೆ ನಾನು ಲೆಫ್ಟ್ ಕೈಯಿಂದ ಈ ರೀತಿ ಹಿಡ್ಕೊಳ್ತೀನಿ. ಈ ಥರ ಹೀಗೆ ಎಳೆದಿಟ್ಕೋಬೇಕು ಮತ್ತು ಈ ಥರ ಹೀಗೆ ಮೇಲ್ಗಡೆ ಎಳೆದಿಟ್ಕೋಬೇಕು. ಇಲ್ಲೆಲ್ಲ ಮಾಡುವಾಗ ಈ ಥರ ಎಳೆದಿಟ್ಕೊಂಡು ಐಬ್ರೋಸನ್ನು ಮಾಡೋದ್ರಿಂದ ಗಾಯ ಆಗೋದಿಲ್ಲ. ಮತ್ತು ನೀವು ಜಾಸ್ತಿ ಕಾಲ ಮೇಲೆ ಇಲ್ಲ ಕೈ ಮೇಲೆಲ್ಲ ಹಿಡಿದು ಪ್ರಾಕ್ಟೀಸ್ ಮಾಡಿದರೆ ಅಷ್ಟೊಂದು ಗಾಯ ಆಗೋದಿಲ್ಲ. ನಂತರ ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಐಬ್ರೋ ಮಾಡುವಾಗ ಕರೆಕ್ಟ್ ಆಗ್ತಾ ಹೋಗ್ತದೆ. ನೆಕ್ಸ್ಟು ಈ ಕಡೆ ಮಾಡುವಾಗ ಈಗ ನಂದು ರೈಟ್ ಹ್ಯಾಂಡು, ರೈಟ್ ಹ್ಯಾಂಡಲ್ಲಿ ಮಾಡುವಾಗ ಫಸ್ಟು ರೈಟ್ ಹ್ಯಾಂಡಿಂದ ಕಣ್ಣನ್ನು ಈ ಥರ ಮುಚ್ಚಿ ಎಳ್ದು ಹೀಗೆ ಇಟ್ಕೋಬೇಕು. ಈ ಥರ ಎಳ್ದಿಟ್ಕೊಳ್ಳೋದ್ರಿಂದ ಮಾಡುವಾಗ ಇಲ್ಲಿ ಇಲ್ಲ ಯಾರು ಮಾಡಿಸ್ಕೊಳ್ತಾರಲ್ಲ ಅವ್ರ ಕೈಲಿ ಈ ಥರ ಹಿಡಿಸ್ಕೋಬೇಕು. ಅವಾಗ ಇಲ್ಲಿಂದ ಐಬ್ರೋ ಥ್ರೆಡ್ದಿಂದ ಹೇರನ್ನು ಈ ರೀತಿ ತೆಗಿಬೇಕು. ಈ ಥರ ತೆಗೆಯೋದ್ರಿಂದ ಅಷ್ಟು ಈ ಥರ ಗಟ್ಟಿಯಾಗಿ ಟೈಟ್ ಇಟ್ಕೊಳ್ಳೋದ್ರಿಂದ ಥ್ರೆಡ್ಡಿಂಗ್ ಮಾಡುವಾಗ ಗಾಯ ಆಗೋದಿಲ್ಲ. ಅದೇ ನಮಗೆ ನಾವು ಮಾಡಿಕೊಳ್ಳುವಾಗ ಅದು ಯಾರು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ದು ಎರಡು ಕೈನೂ ಇಲ್ಲಿ ಈ ಥರ ಮೂಮೆಂಟ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಅದು ಮಾಡುವಾಗ ಒಂದೊಂದೇ ಹೇರ್ಸನ್ನು ನಮಗೆ ಸೆಲ್ಫ್ ಮಾಡಿಕೊಳ್ಳುವಾಗ ಒಂದೊಂದೇ ಹೇರ್ಸನ್ನು ತೆಗಿಬೇಕು. ಇದರಿಂದ ಗಾಯನೂ ಆಗೋದಿಲ್ಲ, ಸ್ಕಿನ್ನೆಲ್ಲ ದರದಲ್ಲಿ ಸಿಗದೇ ಇರೋ ಥರ ನೋಡಿ ಮಾಡೋದ್ರಿಂದ ನಮಗೆ ಗಾಯ ಆಗೋದಿಲ್ಲ. ಆದರೆ ಜಾಸ್ತಿ ಕಾಲ ಮೇಲೆ ಇಲ್ಲ ಕೈ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ಅದು ಸಲೀಸಾಗಿ ನಮಗೆ ಮಾಡಲಿಕ್ಕೆ ಆಗ್ತದೆ ಅನ್ನುವಾಗ ನಾವು ಐಬ್ರೋಸನ್ನು ಮಾಡಬೇಕು. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಒಬ್ಬರು ಕಮೆಂಟ್ ಮಾಡಿದರು, ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.